ಇವತ್ತು ನಾನೊಂದು ಸಿಹಿ ತಿಂಡಿಯನ್ನು ಮಾಡ್ತಾ ಇದ್ದೇನೆ ಆಯ್ತಾ. ಫಲಪ್ರದ ಅಂತೇಳಿ ಹೆಸರು, ಯಾರು ಕೂಡ ಇಷ್ಟರೇ ಕೇಳಿರ್ಲಿಕ್ಕಿಲ್ಲ ಅಂತೇಳಿ ಭಾವಿಸ್ತೇನೆ. ನಮ್ಮ ಊರಿನಲ್ಲಿ ಸಿಗುವಂತಹ ಫಲ ವಸ್ತುಗಳೇನಿದೆ ಅದನ್ನು ಉಪಯೋಗಿಸಿಕೊಂಡು ಮಾಡುವಂಥದ್ದು. ಈಗ ತೆಂಗಿನಕಾಯಿ ಇರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಕೆರೆದಂತಹ ಕಾಯಿ ತುರಿಯನ್ನು ನೈಸಾಗಿ ಹುಡಿ ಮಾಡಿಕೊಳ್ತೇನೆ. ನೀರಲ್ಲಂತ ಹಾಕೋದು ಬೇಡ. ಫಲಪ್ರದ ಮಾಡಲಿಕ್ಕೆ ಬೇಕಾಗುವಂತಹ ಮುಖ್ಯವಾದ ಸಾಮಗ್ರಿ ಅಂತ ಹೇಳಿದರೆ ಬಾಳೆಹಣ್ಣು. ಇದು 1 kg ಅಷ್ಟು ತಗೊಂಡಿದ್ದೇನೆ. ಬಾಳೆಹಣ್ಣು ಒಳ್ಳೆ ಹಣ್ಣಾಗಿರುವಂಥದ್ದನ್ನು ತಗೊಂಡ್ರೆ ಒಳ್ಳೆಯದು. ನಾನಿಲ್ಲಿ ತಗೊಂಡಿರುವಂಥದ್ದು ಜೈಂಟ್ ಗವರ್ನರ್ ಅಂತೇಳಿ, ಕದಳಿ ಮತ್ತು ಯಾವುದೇ ಬಾಳೆಹಣ್ಣು ಬೇಕಾದ್ರೂ ತಗೊಳ್ಬೋದು. ಒಳ್ಳೆ ಹಣ್ಣಾಗಿದ್ದಷ್ಟು ಒಳ್ಳೆಯದು. ಮತ್ತೆ ನಮಗೆ ಗೇರು ಬೀಜ ಬೇಕು, ಹಾಗೆ ಅದೊಂದು 250 grams ಉಂಟು. ಮತ್ತೆ ಬೇಕಾಗುವಂಥದ್ದು ಕಾಯಿ ತುರಿ, ಕಾಯಿ ತುರಿ ಕೂಡ 250 grams ತಗೊಂಡಿದ್ದೇನೆ. ಹಾಗೆ ಕೊಕ್ಕೋ ಬೀಜ ಒಂದು 40 grams ತಗೊಂಡಿದ್ದೇನೆ. ಹಾಗೆ ತುಪ್ಪ ಒಂದು 75 grams, ಸಕ್ಕರೆ ಒಂದು 350 grams ತಗೊಂಡಿದ್ದೇನೆ. ಅಂದ್ರೆ ಎಲ್ಲ ಇದಕ್ಕೆ ಪಾಕಕ್ಕೆ ಬೇಕಾಗುವಷ್ಟು ಅಷ್ಟೇ ಬೇಕಾಗುವಂಥದ್ದು. ಇನ್ನು ಹುರುಳಿಯನ್ನು ಒಲೆಯಲ್ಲಿಟ್ಟು ಇದನ್ನೆಲ್ಲ ಕಾಯಿಸ್ಲಿಕ್ಕಿರುವ ಸಮಯ ಆಯಿತು. ಒಣಗಿಸಿದಂತಹ ಕೊಕ್ಕೋ ಬೀಜಗಳು ಇದನ್ನೊಂದು ಸ್ವಲ್ಪ ರೋಸ್ಟ್ ಮಾಡಿಕೊಳ್ಬೇಕು. ಸರಿಯಾಗಿ ರೋಸ್ಟ್ ಆದಾಗ ಅದರ ಫ್ಲೇವರ್ ಬಿಡ್ತದೆ ಚಂದ. ಹುಡಿ ಮಾಡಿದಂತಹ ಕಾಯಿ ತುರಿಯನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳುವಂಥದ್ದು. ಸರಿಯಾಗಿ ರೋಸ್ಟ್ ಆಗಿ ಅದರ ಪರಿಮಳ ಬರುವಲ್ಲಿವರೆಗೆ, ಮತ್ತೆ ಕೈಗೆ ಹೀಗೆ ಮುಟ್ಟುವಾಗ ಪಸೆ ಯಾವುದ ರೀತಿಯಲ್ಲಿ ಬಾರದ ರೀತಿಯಲ್ಲಿ ಹುರಿದ್ರೆ ಸಾಕಿದೆ. ಸ್ವಲ್ಪ ತುಪ್ಪ ಹಾಕಿ ಆ ಗೇರು ಬೀಜವನ್ನು ಸರಿಯಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಸಣ್ಣ ಬೆಂಕಿಯಲ್ಲಿ ಮಾಡಬೇಕು, ಅದು ಮಿನಿ ಗೇರು ಬೀಜ. ಬೆಂಕಿ ದೊಡ್ಡಾದರೆ ಹೊತ್ತಿ ಹೋಗ್ತದೆ. ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಒಳ್ಳೆ ರೋಸ್ಟ್ ಮಾಡಿದ್ದು. ಚೆನ್ನಾಗಾಯ್ತಾ? ನಂದಿತ್ತು. ಹುರಿದಂತಹ ಕೊಕ್ಕೋ ಬೀಜದ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಅದರ ಸಿಪ್ಪೆಯನ್ನು ಸ್ವಲ್ಪ ಇರೋ ಕಾರಣ ಹೀಗೆ ತೆಗೆದ್ರೆ ಸಾಕು, ತೆಗಲಿಕ್ಕಾಗ್ತದೆ. ಅಥವಾ ಕೊಕ್ಕದ ಹುಡಿ ಸಿಕ್ಕದಿದ್ದರೆ ಕೊಕ್ಕದ ಹುಡಿಯನ್ನು ಕೂಡ ಉಪಯೋಗ ಮಾಡಿಕೊಳ್ಬೋದು. ನನಗೆ ಇನ್ನೀಗ ಇದನ್ನು ಸ್ವಲ್ಪ ಹುಡಿ ಮಾಡಲಿಕ್ಕೆ ಉಂಟು. ಸಿಪ್ಪೆ ತೆಗೆದಂತಹ ಕೊಕ್ಕೋ ಬೀಜವನ್ನು ಸ್ವಲ್ಪ ಹುಡಿ ಮಾಡಿಕೊಳ್ಬೇಕು. ಕುಟ್ಟಣ್ಣೆಯಲ್ಲಿ ಹಾಕಿ ಗುದ್ದಿ ಹುಡಿ ಮಾಡಿಕೊಳ್ತೇನೆ. ತರಿ ತರಿಯಾಗಿ ಹುಡಿ ಆದರೂ ಸಾಕಾಯ್ತು, ಜಾಸ್ತಿ ನೈಸ್ ಆಗಬೇಕು ಅಂತ ಏನಿಲ್ಲ. ಇನ್ನೀಗ ಕಡ್ದಿಟ್ಟಂತಹ ಬಾಳೆಹಣ್ಣನ್ನು ಇದಕ್ಕೆ ಹಾಕಿಕೊಳ್ಳುವಂಥದ್ದು. ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಇದನ್ನು ಕಾಯಿಸ್ಲಿಕ್ಕೆ ಶುರು ಮಾಡಿದ್ದು. ಒಳ್ಳೆ ಕೆಂಪಾಗಬೇಕು. ಕಾಯಿಸಿ ಕಾಯಿಸಿ ಆಗುವಾಗ ನೋಡಿ ಅದು ತುಪ್ಪ ಬಿಡಲಿಕ್ಕೆ ಶುರು ಮಾಡ್ತದೆ. ನೋಡಿ ಈ ರೀತಿಯಾಗಿ ತುಪ್ಪ ಬಿಟ್ಟ ಮೇಲೆ ಇದಕ್ಕೆ ಸಕ್ಕರೆ ಸೇರಿಸಿಕೊಳ್ಳುವುದು. ಇದೀಗ ಇದಕ್ಕೆ 350 grams ಸಕ್ಕರೆ. ಇನ್ನೀಗಿದು ಇಲ್ಲಿಗೆ ಸಕ್ಕರೆಯ ಪಾಕ ಬರಬೇಕು. ಪಾಕ ಬಂದ ಮೇಲೆ ನಾವು ಬಾಕಿ ಇದನ್ನು ಮಿಕ್ಸ್ ಮಾಡುವಂಥದ್ದು. ಅಲ್ಲಿವರೆಗೆ ಇದನ್ನು ಹೀಗೆ ಕಾಯಿಸಬೇಕು. ಕೈ ಬಿಡದೆ ಕಾಯಿಸಿದ್ರೆ ಆಯಿತು, ತುಪ್ಪ ಬಿಡ್ತಾ ಇರ್ತದೆ, ಎಂಥ ತೊಂದರೆ ಇಲ್ಲ ಕಾಯಿಸ್ಲಿಕ್ಕೆ. ಬಾಳೆಹಣ್ಣು ಕಾಯಿಸಿ ಪುನಃ ಗಟ್ಟಿಯಾದ ಮೇಲೆ ನಾವೀಗ ಹುರಿದಿಟ್ಟಿರುವಂಥ ಗೇರು ಬೀಜ ಮತ್ತು ಕಾಯಿ ತುರಿಯನ್ನು ಸೇರಿಸಿಕೊಳ್ಳೋದು. ಹಾಗೆ ಕೊಕ್ಕವನ್ನು ಕೂಡ ಸೇರಿಸಿಕೊಳ್ತೇನೆ. ಗೇರು ಬೀಜ ಕಾಯಿ ತುರಿ ಎಲ್ಲ ಹಾಕಿದ್ಮೇಲೆ ಅದು ಬೇಗ ಗಟ್ಟಿಯಾಗ್ತದೆ. 1-2 minutes ಗಟ್ಟಿಯಾಗಿ ಆಯಿತು. ಮತ್ತೆ ತುಪ್ಪ ಎಲ್ಲ ಎಂತ ಹಾಕ್ಲಿಕ್ಕಿಲ್ಲ, ಬೆಂಕಿ ಕೂಡ ಜಾಸ್ತಿ ಬೇಡ. ಸಣ್ಣ ಉರಿಯಲ್ಲಿ, ಈ ಹುರುಳಿಯಲ್ಲಿ ನಾನು ಮಾಡಿದ ಕಾರಣ ಅದರಲ್ಲಿ ಬಿಸಿ ಒಳ್ಳೆ ತೆರ್ತದೆ. ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಕಾಯಿಸಿದ್ರೆ ಸಾಕು. ನೋಡಿ ಈ ರೀತಿಯಾಗಿ ಆಯಿತು, ಒಂದೇ ಮುದ್ದೆ ಆಗಿದೆ. ಹೀಗೆ ಮಾಡುವಾಗ ನೋಡಿ ಸೌಟಿಗೆ ಹಿಡಿದು ಬರೋದಿಲ್ಲ. ಈ ರೀತಿಯಾಗಿ ಪಸೆ ಬರುವ ರೀತಿಯಲ್ಲಿ ಆದರೆ ಆಯಿತು. ಇಲ್ಲೀಗ ನಾನು ಟ್ರೇಯನ್ನು ಸೆಟ್ ಮಾಡಿಟ್ಟಿದ್ದೇನೆ. ನಾವು ಪಾಕ ಬರುವ ಹೊತ್ತಿನಲ್ಲಿ ಟ್ರೇಯನ್ನು ರೆಡಿ ಮಾಡಿಟ್ಟುಕೊಳ್ಬೇಕು, ಇಲ್ಲದಿದ್ರೆ ಮತ್ತೆ ಕಷ್ಟ ಆಗ್ತದೆ. ಇನ್ನೀಗ ಈ ಪಾಕವನ್ನು ತೆಗೆದು ಟ್ರೇಯಲ್ಲಿ ಹಾಕಿ ಲೆವೆಲ್ ಮಾಡಿಕೊಂಡ್ರೆ ಆಯಿತು. ಒಂದೇ ಮುದ್ದೆ ನೋಡಿ,
ತೆಳುವಾಗಿ ಸಾಧಾರಣ ಒಂದು ಕೆ ಜಿಯಲ್ಲಿ ಈ ಟ್ರೇಯಲ್ಲಿ ಅರ್ಧ ಟ್ರೇ ಆದೀತಷ್ಟೇ ತುಪ್ಪ ಅದರಲ್ಲಿ ಬಿಟ್ಟು ಬರಬೇಕು ಕಾಯಿಸಿ ಆಗುವಾಗ ಪಾಕ ಆಗುವಾಗ ಆ ಸಂದರ್ಭದಲ್ಲಿ ಕರೆಕ್ಟ್ ತೆಗೆಯಬೇಕು ಅಂತ ಹೇಳಿದರು ನಮಗೆ ಪಾಕ ಅಂದಾಜಾಗದು ಅಂತ ಹೇಳಿದರೆ ಹಾಗೆ ಇದನ್ನು ತಣಿಲಿಕ್ಕೆ ಬಿಡುವ ಸರಿಯಾಗಿ ತಣಿದ ಮೇಲೆ ಮತ್ತೆ ಕಟ್ ಮಾಡಿಕೊಳ್ಬೋದು ನಮ್ಮ ಫಲಪ್ರದ ಈಗ ಚೆನ್ನಾಗಿ ತಣಿದಿದೆ ಇನ್ನೀಗ ಇದನ್ನು ಕಟ್ ಮಾಡಿಕೊಂಡ್ರೆ ಆಯ್ತು ಈ ರೀತಿಯಾಗಿ ತುಂಡು ಮಾಡಿಕೊಂಡ್ರೆ ಆಯ್ತು ನೋಡಿ ಬಾಕ್ಸ್ ಬಾಕ್ಸ್ ಆಗಿ ಹ್ಞೂ ಭಾರಿ ಒಳ್ಳೆಯದಾಗಿ ಬಂದಿದೆ ಎಡೆ ಎಡೆಯಲ್ಲಿ ನಮಗೆ ಆ ಗೇರು ಬೀಜ ಸಿಗ್ತದೆ ಹಾಗೆ ಕೊಕ್ಕದ ಸಣ್ಣ ಸಣ್ಣ ಚೂಲುಗಳು ಕೂಡ ಸಿಗ್ತದೆ ಒಳ್ಳೆ ರುಚಿಯಾಗಿರುವಂತಹ ಒಂದು ಬಗೆಯ ಸ್ವೀಟು ಬೇರೆ ಬೇರೆ ಬಾಳೆಹಣ್ಣುಗಳಲ್ಲಿ ಮಾಡ್ಬೋದು ಇದೀಗ ನಾವು ಜಾಯಿಂಟ್ ಗವರ್ನರಲ್ಲಿ ಮಾಡಿರುವಂಥದ್ದು ಬೇರೆ ಬೇರೆ ಬಾಳೆಹಣ್ಣುಗಳಲ್ಲಿ ಉಪಯೋಗಿಸಿಕೊಂಡು ಮಾಡ್ಬೋದು ನಾನು ಈ ಮೊದಲೇ ಮೈಸೂರು ಬಾಳೆಹಣ್ಣನ್ನು ಉಪಯೋಗಿಸಿಕೊಂಡು ಮಾಡಿದ್ದು ಸ್ವಲ್ಪ ಹುಳಿ ರುಚಿ ಬರ್ತದೆ ಅದೇ ರೀತಿಯಲ್ಲಿ ಪಾಕ ಇನ್ನೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ದೊಡ್ಡ ಸಂಗತಿ ಏನಲ್ಲ ಇದು ಒಂದು ದಿವಸ ಇಟ್ಟಾಗುವಾಗ ಉಂಟಲ್ಲ ಇನ್ನೂ ಕೂಡ ಸ್ವಲ್ಪ ಗಟ್ಟಿಯಾಗ್ತದೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಖುಷಿ ಆಯಿತು ಅಂತ ಹೇಳಿ ಭಾವಿಸ್ತೇನೆ ಈ ರೀತಿಯಾಗಿ ಒಂದು ನಿಮಗೆ ಯಾವುದಾದ್ರೂ ಟ್ರೈ ಮಾಡಿ ನೋಡ್ಬೋದು ಒಳ್ಳೆ ಒಂದು ವೆರೈಟಿ ಆಗಿರುವಂಥ ಸ್ವೀಟು ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ